ಸಿನಿಮಾ ನಿನ್ನ ಸನಿಹಾಕೆ ಇದು ನನಗ್ಯಾಕೆ ಸ್ಪೆಷಲ್ ಆಗುತ್ತೆ ಅಂದ್ರೆ, ನನ್ನ ನೀಸ್ ಅಂದ್ರೆ ನನ್ನ ಸಿಸ್ಟರ್ ಪೂರ್ಣಿಮಾ ಮತ್ತೆ ರಾಮ್ ಕುಮಾರ್ ಅವರ ಮಗಳು ಧನ್ಯ, ನಾವು ಮನೇಲೆಲ್ಲ ಅವಳನ್ನ ಡಿಂಪಿ ಅಂತ ಕರಿತೀವಿ. ಸೊ ಅವಳ ಆಕ್ಟ್ ಮಾಡಿರುವಂತ ಸಿನಿಮಾ, ಅವಳ ಡೆಬ್ಯೂ ಸಿನಿಮಾ, ಹಾಗಾಗಿ ನಮ್ಮನೆಯಿಂದ ಚಿತ್ರ ನಟಿಯಾಗಿ ಬರ್ತಿರೋದು ಇದೆ ಬಹುಶಃ ಮೊದಲನೇ ಸಲ, ಹಾಗಾಗಿ ನನಗೆ ತುಂಬಾ ಸಂತೋಷ ಕೊಡುವಂತ ಒಂದು ವಿಷಯ. ಜೊತೆಗೆ ಈ ಸಿನಿಮಾದ ಟೀಮ್ ಏನು ಅಂದ್ರೆ, ಸೂರಜ್ ಗೌಡ ಕೋಸ್ಟಾರ್ ಆಗಿ ಮತ್ತೆ ಈ ಸಿನಿಮಾದ ಡೈರೆಕ್ಟರ್ ಆಗಿ ಈ ಸಿನಿಮಾದ ನಿರ್ವಹಿಸಿಕೊಂಡಿದ್ದಾರೆ. ಜೊತೆಗೆ ಇದರ ಮ್ಯೂಸಿಕ್ ಬಂದು ರಘು ದೀಕ್ಷಿತ್. ಅಫ್ಕೋರ್ಸ್ ಹಾಡುಗಳನ್ನೆಲ್ಲ ಕೇಳಿದಿರ, ಹಾಡುಗಳು ನನಗೆ ಗೊತ್ತಿರೋ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿರಬಹುದು ಅಥವಾ ಈ ಯಂಗ್ ಜನರೇಷನ್ ಕ್ರೌಡ್ ಅಲ್ಲಿ ಸಾಕಷ್ಟು ಪಾಪ್ಯುಲರ್ ಆಗಿರುವಂತಹ ಹಾಡು. ಸೊ ಹಾಗಾಗಿ ಇಡೀ ಸಿನಿಮಾ ತಂಡಕ್ಕೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ. ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಅದರ ಟ್ರೇಲರ್ ನೋಡಿದಾಗ, ಅವಾಗಲೇ ಹೇಳ್ದಂಗೆ ಬಿಕಾಸ್ ಆಫ್ ಧನ್ಯ ಆ್ಯಂಡ್ ಆಸ್ ವೆಲ್ ಆಸ್ ದಿ ಎಂಟೈರ್ ಟೀಮ್. ಸೊ ಸಿನಿಮಾಗೆ ಒಳ್ಳೇದಾಗ್ಲಿ, ಜೊತೆಗೆ ಈ ಸಂದರ್ಭದಲ್ಲಿ ಒಂದು ಫ್ರೆಶ್ ಆಗಿರುವಂತ ಒಂದು ಲವ್ ಸ್ಟೋರಿ ಜನ ತುಂಬಾ ಇಷ್ಟಪಡ್ತಾರೆ. ಮತ್ತೆ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಧನ್ಯ ಜೊತೆಗೆ ಸೂರಜ್ ಗೌಡ ಮತ್ತೆ ರಘು ದೀಕ್ಷಿತ್ ಅವರ ಮ್ಯೂಸಿಕ್ ಎಲ್ಲದಕ್ಕೂ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ವಿಶಿಂಗ್ ಯು ಆಲ್ ದಿ ಬೆಸ್ಟ್ ಧನ್ಯ. ಸನಿಹಾಕೆ ಸಿನಿಮಾ ರಿಲೀಸ್ ಆಗ್ತಿರೋದು ಇದೇ ತಿಂಗಳು 20ನೇ ತಾರೀಕು. ಸಿನಿಮಾನ ಥಿಯೇಟರ್ಲಿ ಬಂದು ಸುರಕ್ಷತೆಯಿಂದ ನೋಡಿ, ಜೊತೆಗೆ ಯಂಗ್ಸ್ಟರ್ಸ್ಗೆ ಎಂಕರೇಜ್ ಮಾಡಿ. ಆಲ್ ದಿ ಬೆಸ್ಟ್.